हलो फ्रेंड्स, नान निम बार्गो फ्रेंड्स इवतना वीडियोली ईद यूजफुल ट्रिक्स वाट्सअप ट्रिक्स वीडियो तलिसकोड्तीनि नानु ईद वाट्सअप ट्रिक्स निमगे गोत्तिरबहुदु गोत्तिल्लदिरोरिगे वीडियो माड्तिदीनि ಗೊತ್ತಿದ್ರೆ ಕಮೆಂಟ್ ಮಾಡಿ ನನಗೆ ಈ ಟ್ರಿಕ್ಸ್ ಗೊತ್ತು ಅಂತ. ಗೊತ್ತಿಲ್ಲ ಅಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ಇದು ಯೂಸ್ಫುಲ್ ಇರುತ್ತೆ ಅಂದ್ಕೊಂತೀನಿ. ದಯವಿಟ್ಟು ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ ಫ್ರೆಂಡ್ಸ್. ಇವಾಗ ನಿಮ್ಮ ಗೊತ್ತಿಲ್ಲದಿರೇನೆ ನಿಮಗೆ ಯಾವ್ಯಾವ ಗ್ರೂಪ್ಗೂ ಆ್ಯಡ್ ಮಾಡ್ತಿರ್ತಾರೆ ಅನ್ನೋ ನಂಬರಿಂದ ನಿಮ್ಗೆ ಇದು ಗೊತ್ತಿರ್ಬೋದು. ಗೊತ್ತಿಲ್ಲದಿರೋರಿಗೆ ಈ ಟ್ರಿಕ್ ಅಂತಲೇ ಹೇಳ್ಬೋದು. ಫಸ್ಟು ನೀವು ವಾಟ್ಸಪ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ವಾಟ್ಸಪ್ ಓಪನ್ ಮಾಡಿ ಮಾಮೂಲಿ ಸೆಟ್ಟಿಂಗ್ಸ್ಗೆ ಹೋಗಿ ನೋಡ್ಬೋದು. ಇಲ್ಲಿ ಸೆಟ್ಟಿಂಗ್ಸ್ಗೆ ಹೋಗಿ ಅಕೌಂಟ್ಗೆ ಹೋಗಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಪ್ರೈವಸಿ ಅಂತ ಇದೆ. ಗ್ರೂಪ್ಗೆ ಆ್ಯಡ್ ಮಾಡೋರನ್ನ ಇದು ತಪ್ಪಿಸ್ಬೋದು ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿಗೆ ಬರೋದಾದರೆ ಇಲ್ಲೊಂದು ಗ್ರೂಪ್ಸ್ ಇದೆ ನೋಡಿ. ಗ್ರೂಪಲ್ಲಿ ಎವ್ರಿ ಒನ್ ಇರುತ್ತೆ. ಮೈ ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಕಾಂಟ್ಯಾಕ್ಟ್ನ ಯಾರು ಸೇವ್ ಮಾಡಿರ್ತಾರೆ ಅವ್ರು ಮಾತ್ರ ನಿಮಗೆ ಗ್ರೂಪಿಗೆ ಆ್ಯಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಡನ್ ಅಂತ ಕೊಟ್ಬಿಟ್ರೆ ಸಾಕು, ಇಲ್ಲಿ ಮೈ ಕಾಂಟ್ಯಾಕ್ಟಲ್ಲಿ ಕೂತ್ಕೊಬಿಡುತ್ತೆ ಅಷ್ಟೇ. ನೀವೇನು ಮಾಡಿದ್ರು ಸಹ ನಿಮಗೆ ಅವರು ನಿಮ್ಮ ಪರ್ಮಿಷನ್ ಇಲ್ದಿರೇ ಯಾವುದೇ ಒಂದು ಗ್ರೂಪ್ಗೂ ನಿಮಗೆ ಆ್ಯಡ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ಟ್ರಿಕ್ ಬರುತ್ತೆ. ಏನಪ್ಪ ಅದು ಅಂದರೆ, ನಿಮಗೆ ಯಾವ ಗ್ರೂಪಲ್ಲಿ ನಾನು ಆ್ಯಕ್ಟಿವ್ ಇದ್ದೀನಿ, ಯಾವ ಗ್ರೂಪಲ್ಲಿ ನಾನು ಜಾಸ್ತಿ ಮೆಸೇಜ್ ಮಾಡ್ತೀನಿ ಅಂತ ತಿಳ್ಕೋಬೇಕು ಅಂದರೆ ನಿಮಗೆ ಕುತೂಹಲ ಇದ್ದರೆ ಈ ಟ್ರಿಕ್ನ ನೋಡ್ಬೋದು ನೀವು. ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇಲ್ಲಿ ನೋಡ್ಬೋದು, ಇಲ್ಲಿ ಫಸ್ಟು ಇಲ್ಲಿ ನೋಡ್ಬೋದು, ಇಲ್ಲಿ ಡೇಟಾ ಆ್ಯಂಡ್ ಸ್ಟೋರೇಜ್ ನೋಡ್ಬೋದು. ಇಲ್ಲಿ ಡೇಟಾ ಆ್ಯಂಡ್ ಸ್ಟೋರೇಜ್ ಯೂಸಿಂಗ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ಸ್ಟೋರೇಜ್ ಯೂಸಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಯಾವ್ಯಾವ ಗ್ರೂಪಿಂದ ನೀವು ಎಷ್ಟೆಷ್ಟು ಚಾಟಿಂಗ್ ಮಾಡಿದಿರೋ ಎಲ್ಲ ಇದ್ರಲ್ಲಿ ಗೊತ್ತಾಗುತ್ತೆ. ಓಕೆನಾ? ಇಲ್ಲಿ ನೋಡ್ಬೋದು 0KB ಇದೆ. ನಾನು ಅಷ್ಟೊಂದು ಯಾವುದೂ ಇದ್ರಲ್ಲಿ ಚಾಟಿಂಗ್ ಮಾಡಿಲ್ಲ. ಇಲ್ಲಿ ನೋಡ್ಬೋದು ಮಸ್ತು ನಿಮ್ಮ ಹತ್ರ ಎಷ್ಟು ಅಕೌಂಟ್ ಇದೆಯೋ ಅಷ್ಟು ಅಕೌಂಟಿಂದನೂ ನಿಮಗೆ ಇಲ್ಲಿ ಒಂದು ನಿಮ್ಗೆ ಇಲ್ಲಿ ಎಷ್ಟು ಪರ್ಸೆಂಟ್ ಯೂಸ್ ಮಾಡಿದೆಯೋ ಅಂತ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಟ್ರಿಕ್ ಬರುತ್ತೆ. ನೀವೇನ ವಾಟ್ಸಪ್ಪಿನ ಒಂದು ಡೇಟಾವನ್ನು ನೀವೇನ ಉಳಿಸ್ಬೇಕು ಅಂದರೆ, ನಾನು ಇವಾಗ ವಾಟ್ಸಪ್ಪಿನ ಡೇಟಾವನ್ನು ನಾನು ಕಮ್ಮಿ ಮಾಡ್ಕೋಬೇಕಪ್ಪ ಅಂತ ಅನ್ನೋದಾದರೆ, ನೀವು ಜಾಸ್ತಿ ವಾಟ್ಸಪ್ ಯೂಸ್ ಮಾಡಲ್ಲ, ಆದ್ರೂ ಜಾಸ್ತಿ ವಾಟ್ಸಪ್ ಯೂಸ್ ಮಾಡೋರಿಗೆ ಈ ಟ್ರಿಕ್ ಅಂತಲೇ ಹೇಳ್ಬೋದು. ಈ ಟ್ರಿಕ್ಕಲ್ಲಿ ಏನಿರುತ್ತಪ್ಪ ಅಂದರೆ, ವಾಟ್ಸಪ್ ಜಾಸ್ತಿ ಯೂಸ್ ಮಾಡೋರಿಗೆ ನಾವು ಇಮೇಜಸ್ ಆಗಿರ್ಬೋದು ತುಂಬಾ ಕಳಿಸ್ತಿರ್ತಾರೆ, ಆವಾಗ ಈ ಟ್ರಿಕ್ ಯೂಸ್ ಆಗುತ್ತೆ. ಈ ಟ್ರಿಕ್ಕಲ್ಲಿ ಯಾವ ಟ್ರಿಕ್ ಈ ಥರ ಯಾವ ಥರ ಯೂಸ್ ಆಗುತ್ತೆ ಅಂತ ಹೇಳೋದಾದರೆ, ನೀವು ಜಾಸ್ತಿ ವಾಟ್ಸಪ್ನ ಕಳಿಸ್ಬೇಕಾದ್ರೆ ಜಾಸ್ತಿ MBಗಳು ಅಂದರೆ ಜಾಸ್ತಿ MB ಇಂಟರ್ನೆಟ್ ನಿಮಗೆ ಖರ್ಚಾಗುತ್ತೆ. ಇಂಟರ್ನೆಟ್ ಖರ್ಚಾಗಬಾರ್ದು ಅಂದರೆ ಏನು ಮಾಡಬೇಕು ಅಂದರೆ, ಇಲ್ಲಿ ನೋಡ್ಬೋದು, ಇಲ್ಲಿ ಡೇಟಾ ಸ್ಟೋರೇಜ್ ಯೂಸಿಂಗ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಹಿಂಗೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳೋದ್ರೆ ನೋಡ್ಬೋದು, ಇಲ್ಲಿ ಡೇಟಾ ಲೋ ಡೇಟಾ ಯೂಸಿಂಗ್ ಇದೆ, ಅದ್ರ ಮೇಲೆ ಎನೇಬಲ್ ಮಾಡ್ಕೊಂಡ್ರೆ ಸಾಕು, ನೀವು ನಿಮಗೆ ಡೇಟಾ ಅಷ್ಟೊಂದು ಖರ್ಚಾಗಲ್ಲ. ಒಳ್ಳೆ ಟ್ರಿಕ್ ಅಂತಲೇ ಹೇಳ್ಬೋದು. ಇದನ್ನು ನೀವು ಆನ್ ಮಾಡ್ಕೊಂಡ್ರೆ ಸಾಕು, ನಿಮಗೆ ಡೇಟಾ ಜಾಸ್ತಿ ಯೂಸ್ ಆಗಲ್ಲ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಈ ಟ್ರಿಕ್ ಅಂತೂ ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ನೀವು ಬೇರೆಯವ್ರಿಗೆ ಫೋನ್ ಕೊಡ್ತಿರ್ತೀರಾ, ಅವಾಗ ನೀವು ನಿಮ್ಮ ಫ್ರೆಂಡ್ಸ್ ಏನೋ ವಾಟ್ಸಪ್ ಓಪನ್ ಮಾಡೋದಾದರೆ ಇದು ತುಂಬಾ ಟ್ರಿಕ್ ನಿಮಗೆ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಟ್ರಿಕ್ ನೀವು ಎನೇಬಲ್ ಮಾಡಿಕೊಂಡ್ರೆ ಸಾಕು, ನಿಮ್ಮ ಒಂದು ಪ್ರೈವಸಿ ಏನೋ ಒಂದು ಮೆಸೇಜ್ ಮಾಡಿರ್ತೀರಾ, ಆ ಪ್ರೈವಸಿಗೆ ನಿಮಗೆ ತೊಂದರೆ ಆಗಲ್ಲ ಅಂತಲೇ ಹೇಳ್ಬೋದು. ಫಸ್ಟು ನೀವು ಅಕೌಂಟ್ಗೆ ಹೋಗಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಅಕೌಂಟ್ಗೆ ಹೋಗಿ, ಇಲ್ಲಿ 2-step ವೆರಿಫಿಕೇಷನ್ ಅಂತ ಇರುತ್ತೆ, ಇದು ನಿಮಗೆ ಗೊತ್ತಿರ್ಬೋದು. ಓಕೆನಾ? ಎನೇಬಲ್ ಮಾಡ್ಕೊಂಡು ನೋಡಿ, ಇಲ್ಲಿ 1, 2, 3, 4, 5, 6 ಓಕೆನಾ? ಅದನ್ನೇ ಮತ್ತೆ ವೆರಿಫೈ ಮಾಡಬೇಕಾಗುತ್ತೆ. ಓಕೆನಾ? ಇಲ್ಲಿ ಎನೇಬಲ್ ಮಾಡಿ, ಈ ಜಿಮೇಲ್ ನಿಮಗೆ ಹಾಕಂಗಿದ್ರೆ ಜಿಮೇಲ್ ಹಾಕಿಲ್ಲನೆ ಸ್ಕಿಪ್ ನೋ ಮೇಲೆ ಕ್ಲಿಕ್ ಮಾಡಿ, ಓಕೆ ನೋ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಇಲ್ಲಿ ಅಪ್ಲೈಯಿಂಗ್ ಸೆಟ್ಟಿಂಗ್ಸ್ ಆಗ್ತಿದೆ. ಇಲ್ಲಿ ನೋಡಿ, ಡನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇವಾಗ ನಾನು ಮತ್ತೆ ಬ್ಯಾಕ್ ಬರ್ತೀನಿ. ನೋಡ್ಬೋದು, ಇಲ್ಲಿ ಬ್ಯಾಕ್ ಬಂದಾಗ ಮತ್ತೆ 2-step ವೆರಿಫಿಕೇಷನು ಪದೇ ಪದೇ ಕೇಳಲ್ಲ ಇದು. ಓಕೆನಾ? ಅವಾಗವಾಗ ಅಷ್ಟೇ ಕೇಳೋದು. ಅವಾಗ ನಿಮಗೆ ಅವಾಗ ನೀವು ಏನೋ ಫ್ರೆಂಡ್ಸ್ ಕೊಟ್ಟು 2-step ವೆರಿಫಿಕೇಷನ್ ಕೇಳಿದ್ರೆ ನಿಮಗೆ ಎನೇಬಲ್ ಆಗಲ್ಲ ಅಂತಲೇ ಹೇಳ್ಬೋದು. ನೋಡಿ, ಏನನ್ನ ಒತ್ತಿದ್ರು ಎನೇಬಲ್ ಆಗಲ್ಲ ನಿಮಗಿದು. ಇದು ನಿಮಗೆ ಒಂದು ಒಳ್ಳೆ ಟ್ರಿಕ್ ಅಂತಲೇ ಹೇಳ್ಬೋದು. ಇದು ಗೊತ್ತಿರುತ್ತೆ ಕೆಲವೊಬ್ರಿಗೆ, ಇನ್ನೊಬ್ರಿಗೆ ಗೊತ್ತಿರಲ್ಲ ಅಂತಲೇ ಹೇಳ್ಬೋದು. ಈ ಟ್ರಿಕ್ ನೀವೇನೋ ಯೂಸ್ ಮಾಡಿಕೊಂಡ್ರೆ ಒಳ್ಳೆ ಪ್ರೈವಸಿನ ಚಾಟ್ ಮಾಡಿದರೆ ನೀವು ಅವ್ರಿಗೆ ಗೊತ್ತಾಗಲ್ಲ ಅಂತಲೇ ಹೇಳ್ಬೋದು. ಇನ್ನು ಟ್ರಿಕ್ಸ್ ಬರೋದಾದರೆ, ನಿಮ್ಗೆ ಏನೋ ಫ್ರೆಂಡ್ಸ್ ಮೆಸೇಜ್ ಮಾಡ್ತಿರ್ತಾರೆ, ಹಿಂಗೆ ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ನೀವು ರಿಪ್ಲೈ ಮಾಡೋಕ್ಕಾಗಲ್ಲ, ಅವಾಗ ಏನು ಮಾಡಬೇಕು ಅಂತ ನೋಡೋದಾದರೆ, ಇಲ್ಲಿ ನೋಡ್ಬೋದು, ಇಲ್ಲಿ ಸೆಟ್ಟಿಂಗ್ಸ್ ಇದೆ ನೋಡಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನೋಟಿಫಿಕೇಷನ್ ಅಂತ ಇದೆ ನೋಡಿ. ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪಾಪಪ್ ನೋಟಿಫಿಕೇಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋ ಪಾಪಪ್ ಅಂತ ಇರುತ್ತೆ, ಓನ್ಲಿ ವೆನ್ ಸ್ಕ್ರೀನ್ ಆನ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ನಿಮಗೆ ಆರಾಮಾಗಿ ಯಾರು ಮೆಸೇಜ್ ಮಾಡ್ತಾರೋ ನಿಮ್ಗೆ ಇಲ್ಲೊಂದು ಸ್ಕ್ರೀನ್ ಥರ ಕಾಣಿಸುತ್ತೆ, ಅವಾಗ ನೀವು ಡೈರೆಕ್ಟಾಗಿ ಅವ್ರಿಗೆ ಮೆಸೇಜ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಇಷ್ಟು ಲಾಸ್ಟ್ ಟ್ರಿಕ್ ಅಂತಲೇ ಹೇಳ್ಬೋದು. ಓಕೆ, ಇಷ್ಟು ಟ್ರಿಕ್ಕು ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಏನೋ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣಂತೆ. ಪೀಸ್.